ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಮೈಸೂರಿಂದ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಟೈಮ್ ಆಲ್ರೆಡಿ 11 ಗಂಟೆ. 11 ಗಂಟೆಗೆ 34 ಡಿಗ್ರಿ ಇರೋದು ಬಿಸಿಲು. ಅಪ್ಪ ಎಂಥ ಬಿಸಿಲು ಅಂತೀರಾ, ಇರಲಿ. ಬಟ್ ಈಗ ಅಂದಿವೆ ಹೋಗ್ತಾ ನಾನು ಯಾವತ್ತೂ ಈ ವೈನ್ ಫ್ಯಾಕ್ಟ್ರಿ ಅಂದರೆ ಈಗ ವೈನರಿ ಇದೆಯಲ್ಲ, ಸುಲಾ ವೈನರಿ, ಇಲ್ಲಿಗೆ ನಾನು ಯಾವತ್ತೂ ಹೋಗಿಲ್ಲ. ಸೊ ಇದು ಫಸ್ಟ್ ಟೈಮು, ಹಾಗೆ ವಿಸಿಟ್ ಮಾಡಿ ಹೋಗೋಣ ಅಂತ. ನಮ್ಮ ಕೆಲಸಕ್ಕಿನ್ನ ಟೈಮ್ ಇದೆ. ಸೊ ವಿಸಿಟ್ ಮಾಡಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನೋಡೋದ ಹೇಗಿದೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಸುಲಾ ವೈನರಿ ಅಂತ. ರಾಮನಗರ ಹತ್ರ ಬರುತ್ತೆ, ಯಾವತ್ತೋಗಿಲ್ಲ, ತುಂಬ ವ್ಲಾಗ್ಸಲ್ಲಿ ನಾನು ನೋಡಿದ್ದೀನಿ. ಸೊ ಅದಕ್ಕೆ ಒಂದು ವಿಸಿಟ್ ಮಾಡಿ ಹೋಗೋಣ. ವೈನ್ನ ಆ್ಯಕ್ಚುಲಿ ಲಿಟ್ರಲಿ ಯಾವ ಥರ ಕುಡಿಬೇಕು ಅನ್ನೋದನ್ನು ಹೇಳ್ಕೊಡ್ತಾರಂತೆ. ಅಲ್ಲ ನಮಗೇನು ಬೇಡ, ಯಾಕಂದ್ರೆ ವೈನೆಲ್ಲ ಏನು ಕುಡಿಯೋಲ್ಲ, ಮಾಮೂಲಿ ನೀರು ಜ್ಯೂಸು ಅಷ್ಟೇ ನಾವು ಕುಡಿಯೋದು. ಸೊ ತೊಂದರೆ ಇಲ್ಲ, ಹೋಗಿ ನೋಡೋಣ, ಬನ್ನಿ ನಾನು ನಿಮಗೂ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ ಈಗ ನಾನು ಶ್ರೀರಂಗಪಟ್ಟಣ ಹತ್ರ ಇದ್ದೀನಿ. ಇಲ್ಲಿಂದ ನೆಕ್ಸ್ಟ್ ಒಂದು ಪಿಟ್ ಸ್ಟಾಪ್ ಕೊಡ್ತೀನಿ, ನಮ್ಮ ಡಾಕ್ಟರ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಪಲ್ಲವಿ ಅವರು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಮೀಟ್ ಮಾಡಿ ಒಂದು ಕಾಫಿ ಕುಡಿದು ಸ್ವಲ್ಪ ತಿಂಡಿ ತಿಂದಿಲ್ಲ ಇನ್ನು. ಸೊ ತಿಂಡಿ ತಿನ್ಕೊಂಡು ಹೋಗಿ ನಿಮಗೂ ತೋರಿಸ್ತೀನಿ, ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಸೊ ಏನಂದ್ರೆ ಹಂಗೆ ಆ ಮೊನ್ನೆಯಿಂದನೂ ಹೈವೇ ನೋಡಿದ್ರೇ ಖುಷಿ ಆಗ್ತಿದೆ. ಸರಿ ನೋಡಿ ಎಷ್ಟು ಚೆನ್ನಾಗಿದೆ, ಇದು ಬರೀ ಸರ್ವಿಸ್ ರೋಡ್ ಇದು. ಅದು ಈಗ ಬೇರೆ ಮೈಸೂರು ಸುತ್ತಮುತ್ತ ಈಗ ಕನ್ಸ್ಟ್ರಕ್ಷನ್ ಆಗಿರೋದು, ತುಂಬ ಚೆನ್ನಾಗಿದೆ. ಸೊ ಯಾರು ಹೊಸಬ್ರು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಇನ್ಮೇಲಿಂದ ಜಾಸ್ತಿ ವ್ಲಾಗ್ ಮಾಡ್ತೀನಿ. ಇಷ್ಟು ದಿನ ಸ್ವಲ್ಪ ಕಷ್ಟ ಆಯಿತು, ಬರೀ ಗೇಮಿಂಗ್ದೇ ಆಗ್ತಾಯಿದೆ. ಇನ್ಮೇಲಿಂದ ವೀಕ್ಲಿ 2 or 3 ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾರ್ಮಲ್ ಬೇಸಿಕ್ ಒಂದು ಬ್ಯಾಚುಲರ್ ಲೈಫಲ್ಲಿ ನೀವು ಹೆಂಗೆ ಮನೆ ಬಿಟ್ಟು ಬೆಂಗಳೂರಲ್ಲಿದ್ದಾಗ ಯಾವ ಥರ ಇರುತ್ತೆ ಅನ್ನೋದನ್ನು ಮಾಡಬೇಕು ಅಂತ ನನ್ನ ಕಾನ್ಸೆಪ್ಟು, ಡೈಲಿ ಲೈಫು ಮಾಡಬೇಕು ಅಂತ. ಸೊ ನೋಡೋದ ಯಾವ ಥರ ಹೋಗಿ. ಸೊ ತುಂಬ ದಿನದ ನಂತರ ಮದ್ದು ಟಿಫನ್ ಇಸ್ಗೆ ಬಂದಿದ್ದೀನಿ. ಡಾಕ್ಟ್ರೇ ಹೆಂಗಿದ್ದೀರಾ? ಸೊ ಮದ್ದು ಟಿಫನ್ ಇಸ್, ಅವಾಗೆಲ್ಲ ನಿಂತ್ಕೊಳ್ಳೋಕ್ಕೂ ಜಾಗ ಇರ್ತಿರಲಿಲ್ಲ ಗೊತ್ತಾ ಡಾಕ್ಟ್ರ್? ಇಲ್ಲಿ ಕ್ಲೋಸೇ ಆಗಲ್ಲ. ಸೊ ಮದ್ದು ಟಿಫನ್ ಇಸ್ ತುಂಬ ವರ್ಷ ಆದ್ಮೇಲೆ ಬರ್ತಾ ಇರೋದು, ಹೊಸ ರೋಡ್ ಆಗೋಕ್ಕಿಂತ ಹಿಡಿದು ನಾ ನೋಡಿ. ಸೊ ಬನ್ನಿ, ಮಸಾಲೆ ದೋಸೆ ಫೇಮಸ್ಸು, ಮಸಾಲೆ ದೋಸೆ ತಿನ್ಕೊ ಬರೋಣ. ಮದ್ದು ಟಿಫನ್ ಇಸ್ ಫಸ್ಟ್ ಟೈಮಾ? ಹಾಂ ಫಸ್ಟ್ ಟೈಮ್. ಏನು ಬೇಕು? ದೋಸೆ, ಕಾಫಿ, ಇಡ್ಲಿ, ರೈಸ್ ಬಾತ್. ಒಂದು ಇಡ್ಲಿ ತಿನ್ನು ಫಸ್ಟ್, ಆಮೇಲೆ ನೋಡೋಣ. ಮದ್ದು ಟಿಫನ್ ಸ್ಪೆಷಲ್ ಇದು ಬ್ರೆಡ್ ಅಲ್ವಾ ಅಂತ. ಸರಳ ಇದೆ ಮದ್ದು ಟಿಫನ್ ಸ್ಪೆಷಲ್, ತಿನ್ನು ಅಂತ. ಬ್ರೆಡ್ ಅಲ್ವಾ, ಸಾರಿ ಬ್ರೆಡ್ ಅಲ್ವಾ. ಸಗದಾಗಿದೆ, ಚೆನ್ನಾಗೈತೆ. ಸ್ವೀಟ್ ಎಲ್ಲ ಚೆನ್ನಾಗೈತೆ. ಅವ್ರಿಗೆ ಏನು ಗೊತ್ತು, ಈಗ ಒಂದು ದೋಸೆ ಬರ್ತದಪ್ಪ ತೋರಿಸ್ತೀನಿ ಎಷ್ಟು ತಿಂತಾರೆ ಅಂತ. ಹಾಂ, ಸೊ ಮದ್ದೂರಲ್ಲಿ ಯಾವಾಗ ಬಂದು ನಾನು ಫಸ್ಟು ತಿನ್ನೋದೆ ರವೆ ಇಡ್ಲಿ, ಡಾಕ್ಟ್ರು ಮಸಾಲೆ ದೋಸೆ ತಗೊಂಡವ್ರೆ. ಸೊ ಬೆಸ್ಟ್ ಆಪ್ಷನ್ ಟ್ರಾವೆಲ್ ಮಾಡುವಾಗ ನಾನು ಜಾಸ್ತಿ ಏನು ತಿನ್ನೋಲ್ಲ, ಇಡ್ಲಿನೇ ಪ್ರಿಫರ್ ಮಾಡೋದು, ಆಲ್ಮೋಸ್ಟ್ ಎಲ್ಲರೂ ಅದೇ ತಿನ್ನೋದು. ಚಟ್ನಿ ಮಾತ್ರ ಸೂಪರ್. ಸೊ ನೆಕ್ಸ್ಟು ಒಂದು ಕಾಫಿ ಹಾಕ್ಕೊಂಡು ನೆಕ್ಸ್ಟ್ ಸ್ಟಾಪು ಸುಲಾ ವೈನ್ಯಾರ್ಡ್ ಬನ್ನಿ, ಅಲ್ಲಿ ಸಿಗೋಣ. ಹೆಂಗಿದೆ ಹೆಂಗಿದೆ ಹಂಗಾರೆ ನೆಕ್ಸ್ಟ್ ಸ್ಟಾಪು? ಹಾಂ ನೋಡಿ, ಈ ಥರ ಗ್ಲಾಸಲ್ಲಿ ಕುಡ್ದು ಯಾವ ಕಾಲ ಆಗಿದೆ, ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಜಗಳಾಡ್ತಿದ್ದೆ ಈ ಥರ ಇಟ್ಕೊಳ್ಳೋದು ಬೇಕು ಅಂತ. ಕಾಫಿ ಎಲ್ಲ ಕಡೆ ಸೂಪರ್ ಇದೆ. ಓಟ ಹೆಂಗಾಯ್ತಲ್ವ? ಸೊ ಒಳಗಡೆ ಎಂಟ್ರಿ ಆದ್ವಿ. ಸೊ ಮೈಸೂರಿಂದ ಬರುವಾಗ ಒಂದು ಬ್ರಿಡ್
ಬ್ರಿಡ್ಜ್ ಅಂಡರ್ ಪಾಸ್ ಇದೆ, ಅಂಡರ್ ಪಾಸಿಂದ ಒನ್ ವೇಲ್ ಬಂದರೆ ಸರ್ವಿಸ್ ರೋಡಲ್ಲಿ ಸ್ವಲ್ಪ ನಿಧಾನಕ್ಕೆ ಬಂದರೆ ನಿಮಗೆ ಒಂದು 3 ಕಿಲೋಮೀಟರ್ ಸೇವ್ ಮಾಡ್ಬೋದು. ಮಿಸ್ ಮಾಡ್ಕೋಬಾರ್ದು ಅಷ್ಟೇ, ಸ್ವಲ್ಪ ಜೋಪಾನವಾಗಿ ಬರಬೇಕು. ಅಲ್ಲಿಂದ ರೈಟ್ ತಗೋರ್ತಿದ್ದಂಗೆ ನಿಮಗೆ ಒಂದು 3.5 ಕಿಲೋಮೀಟರ್ಸಲ್ಲೇ ಅದು ಸಿಗುತ್ತೆ, ಸುಲಾ ವೈನ್ ಯಾರ್ಡ್. ಸೊ ರೋಡು ಈ ಥರ ಇದೆ, ಚೆನ್ನಾಗಿದೆ ರೋಡು ಸುತ್ತಮುತ್ತ ನೋಡಿ. ಚೆನ್ನಾಗಿದೆ, ಒಂಥರ ಆಲ್ಮೋಸ್ಟ್ ಗ್ರೀನರಿನೇ ಇದೆ ಎಲ್ಲ ಕಡೆ. ಓಕೆ ಬನ್ನಿ. ಸೊ ಅವಾಗೆಲ್ಲ ನಮ್ಮ ಊರಲ್ಲೆಲ್ಲ ಇದೇ ಥರ ಹಾಕೊಂಡು ಬರೋರು, ಹಳೆ ಬಟ್ಟೆಗಳು ಎಲ್ಲ ಕೊಟ್ರೆ ಒಂದೊಂದು ಬಕೆಟ್ ಆ ಥರ ಪ್ಲಾಸ್ಟಿಕ್ ಬಾಂಡ್ಲಿಗಳು ಎಲ್ಲ ಕೊಡ್ತಿದ್ರು ನೋಡಿ. ಇವಾಗ ಎಲ್ಲ ಸಿಟಿಲೆಲ್ಲ ಈಗೆಲ್ಲ ಸಿಗೋದಲ್ಲ ಬಿಡಿ. 90s ಕಿಡ್ ಯಾರು ಹಳ್ಳಿಲೆಲ್ಲ ಇರ್ತಾರೆ ಅವ್ರಿಗೆಲ್ಲ ಇದೆಲ್ಲ ಗೊತ್ತಿರುತ್ತೆ. ಇದು ಅವಾಗೆಲ್ಲ ಎಣ್ಣೆ ಬಾಟ್ಲುಗಳೆಲ್ಲ ಕೊಟ್ರೆ ಕೊಡೋರು, ಹಳೆ ಬಟ್ಟೆಗಳೆಲ್ಲ ಕೊಟ್ರೆ ಇದೆಲ್ಲ ಕೊಡೋರು. ಆ ಕೆಜಿ ಲೆಕ್ಕದಲ್ಲಿ ತಗೊಂತಿದ್ರು ಬಟ್ಟೆಗಳೆಲ್ಲ, ಸೀರೆಗಳು ಎಲ್ಲ ಆ ಥರ ಇದೆ. ಸೊ ಎಂಟ್ರಿ ಆಗಿದ್ದೀವಿ. ಇಲ್ಲೊಂದು ದೊಡ್ಡದು ಬಾಟ್ಲ್ ಇಟ್ಟಿದ್ದಾರೆ, ವೆಲ್ಕಮ್ ಟು. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಪರ್ ಹೆಡ್ 400 ರುಪೀಸ್ ಪರ್ ಹೆಡ್ 400, ಬಟ್ ವೀಕೆಂಡ್ಸಲ್ಲಿ ಬಂದರೆ 600 ಆಗುತ್ತೆ. ಅದು ರಿಡೀಮ್ ಆಗುತ್ತೆ, ನೀವೇನಾದ್ರು ಈ ಥರ ಬಾಟಲ್ ತೊಗೊಂಡ್ರೆ ಅದಕ್ಕೆ ರಿಡೀಮ್ ಮಾಡ್ತಾರೆ. ಸೂಲ ಸೊ ಇದು 2001 ಇದೆ ಗುರು. ಇದು ಬಾಟಲು ಇಂಡಿಯಾಸ್ ನಂಬರ್ 1 ಸೇಲಿಂಗ್, ಬಟ್ ಒಳಗಡೆ ತುಂಬ ಚೆನ್ನಾಗಿದೆ ಇದು. ಇಲ್ಲೊಂದು ಚಿಕ್ಕ ಬಾಟ್ಲ್ ಇದೆ, ನನ್ನಷ್ಟು ಉದ್ದನೇ ಇದೆ ಗುರು. ಇದು 6 ಫೀಟು. ಈ ಬಾಟ್ಲು ನೋಡಿ ನನ್ನಷ್ಟು ಉದ್ದನೇ ಐತಿ, ಇದು ಆಲ್ಮೋಸ್ಟ್ 6 ಫೀಟು. ಪ್ಲೇಸ್ ಮಾತ್ರ ಮಸ್ತಾಗೈತಿದು. ಇಲ್ಲೊಂದು ಬ್ಯಾರಲ್ ಇಟ್ಟು ಕೊಟ್ಟಿದ್ದಾರೆ ಕುಡ್ಕೊಂಡು ಹೋಗಿ ಅಂತ. ಇಲ್ಲೇ ಒಂದು ಬಾಟಲ್ ಶಾಪು, ಇಲ್ಲೆಲ್ಲ ಬ್ಯಾರಲ್ಗಳಿಟ್ಟಿದ್ದಾರೆ ಸೂಲಾ ಅಂತ ಇದು ಮಾಡಿ. ಇಲ್ಲೊಂದು ಬ್ಯಾರಲ್. ಈ ಬಿಸಿಲಿಗಂತೂ ಫುಲ್ಲು ರೋಸ್ಟ್ ಆಯ್ತಾ ಇದ್ದೀನಿ, ರೋಸ್ಟೆಡ್ ಆಲ್ಮಂಡ್ ಥರ ಫುಲ್ ರೋಸ್ಟ್ ಆಗ್ತಾಯಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಇಲ್ಲಿರೋ ಜಾಗ ಮಾತ್ರ ಇದು ರೆಸ್ಟೋರೆಂಟ್ ಇದು ನೋಡಿ, ಐ ಲವ್ ಸೂಲಾ. ಇದು ರೆಸ್ಟೋರೆಂಟ್ ಚಿಕ್ಕದಾಗಿದೆ, ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಬಿಸಿಲು ಗುರು, ಏನು ಈಗ ಬೇರೆ ತಿಂಡಿ ತಿಂದಿದ್ದೀವಿ, ಏನು ತಿನ್ನೋಕ್ಕಾಗಲ್ಲ. ಎಲ್ಲ ಗ್ಲಾಸಿಂದ ಅಯ್ಯೋ ಅದು ದೊಡ್ಡದಾ. ಈ ಊರ್ದೇನು ಅನಿಸುತ್ತೆ, ಒಳಗಿರೋದು ಅನಿಸುತ್ತೆ ಇದೆಲ್ಲ ಮೇಲಿರೋದು ಸಿಂಪಟ್ನ, ಅದು ಒಳಗೆ ಇರೋದು ಅನಿಸುತ್ತೆ. ಬಟ್ ಇದು ಇದು ರೆಸ್ಟೋರೆಂಟ್ ಚೆನ್ನಾಗೈತಲ್ವ ಥೀಮು. ಅದೊಂದು ಚೆನ್ನಾಗಿದೆ ಮಧ್ಯ ಬಾಟ್ಲು, ಅದೊಂದು 6 ಫೀಟ್ ಐತೆ ಅದನ್ನು. ಸೊ ಹೊರಡ್ತಾ ಇದ್ದೀವಿ, ಮುಗೀತು ಇಷ್ಟೇ, ಬಂದಿದ್ದು ಏನು ಯೂಸ್ ಆಗಲಿಲ್ಲ. ಬಟ್ ಒಂದು ಬಾಟಲ್ ತೊಗೊಂಡು ಹೋಗ್ತೀವಿ, ಅದು ಮಳೆ ಟೈಮಲ್ಲಿ ಬಂದರೆ ಬೆಸ್ಟ್ ಅಂತ ಹೇಳಿದ್ರು. ಸೊ ಜಾಗ ಟೈಮ್ ಪಾಸ್ ಮಾಡೋಕ್ಕೆ ಬರ್ಬೋದು, ತೊಂದರೆ ಇಲ್ಲ. ಸೊ ನಾವು ಒಳಗೆ ಟಿಕೆಟ್ ತೊಗೊಂಡಿರೋ ಇದರಲ್ಲಿ ರಿಡೀಮ್ ಮಾಡಿದ್ವಿ. ಸೊ ಅವರು ವೈನ್ ಟೂರ್ಗೆ ಎಕ್ಸ್ಟ್ರಾ 200 ಪೇ ಮಾಡಬೇಕು ಅಂತಂದರು. ಸೊ ಒಂದು ರೋಸ್ ವೈನ್, ಇದು ಇಂಡಿಯಾಸ್ ನಂಬರ್ 1 ರೋಸ್ ವೈನ್ ಸೇಲಿಂಗ್ ಇರೋದು ಇದು. ಸೊ ಏನು ಡಿಸ್ಕೌಂಟ್ ಎಲ್ಲ ಏನಿಲ್ಲ, ಇದು ಆಲ್ಮೋಸ್ಟ್ 800 ರುಪೀಸ್ ಡಿಸ್ಕೌಂಟ್ ಎಲ್ಲ ಏನಿಲ್ಲ, 800 ರುಪೀಸ್ ಆಗುತ್ತೆ. ಬಟ್ ನಾನು ಯಾವತ್ತೂ ರೋಸ್ ವೈನ್ ಎಲ್ಲ ಕುಡಿದಿಲ್ಲ, ನೋಡೋದ ಹೆಂಗಿದೆ ಅಂತ. ಸೊ ಇಲ್ಲಿದು ವೈನ್ ಟೂರ್ ಮುಗೀತು ನಮ್ಮದು. ಆ್ಯಕ್ಚುಲಿ ಒಳಗೆ ಹೋಗ್ಬೇಕಿತ್ತು, ಒಳಗೆ ಹೋಗಲಿಲ್ಲ. ಯಾರಿಲ್ಲ, ಬರೀ ನಾವೊಂದು 5 ಜನ ಏನೋ ಇದ್ವಿ, ವೇಸ್ಟ್ ಆಗುತ್ತೆ ಅಂತ ಸುಮ್ಮನೆ. ಅವ್ರು ಆಮೇಲೆ ಹೇಳಿದ್ರು ತುಂಬ ಬಿಸಿಲು ಸರ್ ಈಗ, ಅಂದರೆ ಇದು ಸೀಸನ್ ಅಲ್ಲ, ಮಳೆ ಟೈಮಲ್ಲಿ ಸೀಸನ್ ಅಂತ. ಸೊ ಒಂದು ಬಾಟಲ್ ತೊಗೊಂಡು ಬಂದ್ವಿ ನಾವು, ಅಂದಿವೆ ಬೆಂಗಳೂರಿಗೆ ಹೋಗ್ತಿದ್ವಿ ಅಲ್ಲ ಅಂತ ಬಂದ್ವಲ್ಲ. ಸೊ ಅಲ್ಲಿ ಅದು ಓಕೆ ಆಯಿತು. ಬಟ್ ಇಲ್ಲಿಗೆ ಪರ್ಟಿಕ್ಯುಲರಾಗಿ ಇಲ್ಲಿಗೆ ಬರ್ತೀನಿ ಅಂದರೆ
ನನ್ನ ಪ್ರಕಾರ ಲಾಸ್. ವೀಕೆಂಡ್ ಬಂದರೆ ಚೆನ್ನಾಗಿದ್ದರೆ ಓಕೆ, ತುಂಬ ಖಾಲಿತ್ತು. ನೀವೇ ನೋಡಿದ್ರಲ್ಲ ಯಾರೂ ಇರಲಿಲ್ಲ ಏನು, ನಮ್ಗೆ ಒಳಗೋಗೋಕ್ಕೆ ಒಂಥರ ಇದ್ದಿತ್ತು ಅಲ್ಲಿ. ಅದಕ್ಕೇ ವಾಪಸ್ ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬೈ ಬೈ, ಸಿ ಯು. ಸಿಗೋಣ ಇನ್ನೊಂದು ಮತ್ತೊಂದು ವೀಡಿಯೋದಲ್ಲಿ.